ಇದೊಂದು ನೋಡಿ ಅಂತೆ, ಇದು 49ಗೆ 49 ರೂಪಾಯಿ ಇದಕ್ಕೆ. ಇದು ಅಂದ್ರೆ ಬಾತ್ರೂಮ್ ಅಲ್ಲಿ ಒಂದು ಹ್ಯಾಂಗ್ ಮಾಡ್ಲಿಕ್ಕೆ ಬ್ರಷ್ ಮತ್ತೆ ಹೀಗೆ ಫೇಸ್ ವಾಶ್. ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಸೊ ದೀಪಾವಳಿ ಹಬ್ಬಕ್ಕೆ ಎಲ್ಲ ಆಫರ್ ಹಾಕಿದ್ದಾರೆ, ಚಂದ ಚಂದದ್ದು ದೀಪ ಹಾಗೆ ಕೆಲವು ಎಲ್ಲ ತೋರಣಗಳೆಲ್ಲ ಉಂಟು ಇಲ್ಲಿ ನೋಡಿ, ಫುಲ್ ಆಫರ್. ಸೊ ನಾವು ಇವತ್ತು ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ. ಏನು ಶಾಪಿಂಗ್ ಅಂದರೆ ಬಂದ ಕಾರಣ ಏನು ಮೇಯ್ನಾಗಿ ಶಾಪಿಂಗ್ ಮಾಡಲಿಕ್ಕೆ ಅಂತ ನಿಮ್ಗೆ ಇನ್ನೂ ಗೊತ್ತಾಗ್ಬೋದು ಮುಂದೆ. ಸೊ ದೀಪಾವಳಿ ಶಾಪಿಂಗ್ ಹಾಗೆ ಏನು ನಾವು ಏನು ಪರ್ಟಿಕ್ಯುಲರ್ ಏನು ತೊಗೊಳ್ಳಿಕ್ಕಂತ ಬಂದದಲ್ಲ, ಜಸ್ಟ್ ಒಂದು ಸುಮ್ಮನೆ ಒಂದು ತಿರ್ಗಾಡ್ತಾ ಬಂದ್ವಿ. ಹಾಗೆ ನಮ್ಮದೊಂದು ಶಾರ್ಟ್ ವೀಡಿಯೋಸಿಗೆ ಒಂದು ವೀಡಿಯೋಸ್ ಬೇಕಿತ್ತು, ಹಾಗಾಗಿ ಸುಮ್ಮನೆ ಬಂದ್ವಿ. ಬರುವಾಗ ಏನಾದರೂ ಸಣ್ಣ ಶಾಪಿಂಗ್ ಮಾಡಬೇಕಲ್ಲ, ಹಾಗಾಗಿ ಮಾಡ್ತಾ ಇದ್ದೇವೆ. ನಾವು ಬಂದದ್ದು ರಿಲಯನ್ಸ್ ಸ್ಮಾರ್ಟ್ ಬಜಾರ್ ನೋಡಿ, ಇಲ್ಲಿ ತುಂಬ ಆಫರ್ ಹಾಕಿದ್ದಾರೆ. ನೋಡುವಾಗ ಖುಷಿಯಾಗುತ್ತೆ ತೊಗೊಳ್ಳುವ ಅಂತ, ಬಟ್ ಬಜೆಟ್ ಕಡಿಮೆ ಇದೆ ಅಲ್ಲ, ನೋಡಿದ್ದೆಲ್ಲ ಬೇಕಂತ ಹೇಳಿದರೆ ತೊಗೊಳ್ಳಿಕ್ಕೆ ಸಹ ಸ್ವಲ್ಪ ಕಷ್ಟ. ಹಾಗಾಗಿ ಸುಮ್ಮನೆ ನೋಡುವ ಕಣ್ಣನ್ನು ಸ್ವಲ್ಪ ತಂಪು ಮಾಡೋಣ ಅಂತ ಅಷ್ಟೇ. ಸೊ ನೋಡಲಿಕ್ಕೆ ಹಣ ಕೊಡಲಿಕ್ಕಿಲ್ಲಲ್ಲ, ಹಾಗಾಗಿ ಎಷ್ಟು ಸಹ ನೋಡ್ಬೋದು, ಬಟ್ ಟೈಮ್ ಇಲ್ಲ. ನಾವು ಬಂದದ್ದು ಮೇಯ್ನಾಗಿ ಒಂದು ಶಾರ್ಟ್ ವೀಡಿಯೋ ಮಾಡೋಣಂತ, ಹಾಗೆ ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ನಾವು ಶಾರ್ಟ್ ವೀಡಿಯೋಸಿಗೆ ತೊಗೊಂಡದ್ದೇ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋದು. ಅಂದರೆ ನಮ್ಮ ಶಾರ್ಟ್ ವೀಡಿಯೋದು ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಕಲರ್ ಮಾತ್ರ ಪೋನತ್ತ 5 ಇಂಚಿನ ಬ್ರಾಸ್ ಕೋಟಿಂಗ್ ಬ್ರಾಸ್ ಕೋಟಿಂಗ್ ಅಂಜ ಕುಚಿ ಟಿಫಿನ್ ಓಕೆ, ನೋಡಿದ್ರಲ್ಲ ಶಾಪಿಂಗ್ ಎಲ್ಲ ಆಯಿತು ನಮ್ಮದು. ಸೊ ನಾವು ಮೇನ್ ಶಾಪಿಂಗ್ಗೆ ಹೋದದ್ದು ಯಾವುದಕ್ಕೆ ಅಂದರೆ ಶಾರ್ಟ್ ವೀಡಿಯೋಸ್ ಮಾಡುವ ಅಂತ ಒಂದು ಕಂಟೆಂಟ್ ಇತ್ತು ನನ್ನ ಹತ್ರ, ಅಂದರೆ ಹೇಗೆ ಹೇಗೆ ಮಾಡಬೇಕು ಶಾಪಿಂಗ್ ಮಾಡಲಿಕ್ಕೆ ಹೋಗುವಾಗ ಅಂತ. ಹಾಗಾಗಿ ತುಂಬ ಶಾಪಿಂಗ್ ಮಾಡುವಂಥದ್ದು ಏನು ಇರಲಿಲ್ಲ, ಅವು ಬೇಕಿತ್ತು ಬಟ್ ಇವಾಗ ನನಗೆ ಶಾಪಿಂಗ್ ಅರ್ಜೆಂಟ್ ಏನಿರಲಿಲ್ಲ. ಬಟ್ ನನಗೆ ಆ ವೀಡಿಯೋ ಬೇಕಿತ್ತು, ಅಂದರೆ ಶಾರ್ಟ್ ವೀಡಿಯೋ ಶಾಪಿಂಗ್ ಇದೆ ಅವಳದ್ದು ಮತ್ತು ನನ್ನದು, ಹಾಗಾಗಿ ಹೋದದ್ದು. ಸೊ ಹೋಗುವಾಗ ಸುಮ್ಮನೆ ಬರಲಿಕ್ಕೆ ಆಗಲ್ಲ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಂಡಿದ್ದೇನೆ. ನಾನು ಏನು ತೊಗೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮೊದಲು ಸೊ ಏನಂದರೆ ಶಾರ್ಟ್ ವೀಡಿಯೋ ಮಾಡಲಿಕ್ಕೆ, ಯಾಕೆಂದರೆ ಶಾರ್ಟ್ ವೀಡಿಯೋಸ್ ಡೈಲಿ ಒಂದು ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಸ್ವಲ್ಪ ಶಾರ್ಟ್ ವೀಡಿಯೋ ಅಂದರೆ ಫನ್ನಿ ಥರ, ನಾನು ಮತ್ತು ಮೌಲ್ಯ ಮಾಡೋದು ಸ್ವಲ್ಪ ಫನ್ನಿ ವೀಡಿಯೋಸು, ಯಾಕೆಂದರೆ ಫನ್ನಿ ವೀಡಿಯೋಸ್ಗೇ ನಮಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 1 ಲ್ಯಾಕ್ ಪ್ಲಸ್ ಆಯಿತು ನಮ್ಮದು. ಸೊ ಹಾಗಾಗಿ ನಾನು ಅದೇ ಕಂಟೆಂಟಲ್ಲಿ ವೀಡಿಯೋಸ್ ಮಾಡಬೇಕಾಗುತ್ತೆ, ಹಾಗಾಗಿ ನಮಗೆ ಫನ್ನಿ ವೀಡಿಯೋಸೇ ಮಾಡಬೇಕಾಗುತ್ತೆ. ಅಂದರೆ ಶಾರ್ಟ್ ವೀಡಿಯೋಸಲ್ಲಿ ಆದದ್ದು 1 ಲ್ಯಾಕ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ನಮ್ಮದು ಫನ್ನಿ ವೀಡಿಯೋಸಿಗೆ, ಹಾಗಾಗಿ ಆ ಥರದ ಕಂಟೆಂಟ್ ವೀಡಿಯೋಸನ್ನೇ ಮಾಡಬೇಕಾಗುತ್ತದೆ. ಬೇರೆ ಈಗ ನಾನು ಬೇರೆ ವೀಡಿಯೋಸ್ ಹಾಕಿದರೆ, ನನ್ನ ರುಟೀನ್ ಲಾಗ್ ಏನಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದರೆ, ಸೊ ಅದು ಏನಾಗುತ್ತಿಲ್ಲ, ಅವರು ಅನ್ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಹ ಇರ್ಬೋದು, ಯಾಕೆಂದರೆ ಅವರಿಗೆ ಇಷ್ಟ ಆಗಿದ್ದು
ಫನ್ನಿ ವಿಡಿಯೋಸ್. ಸೊ ಆ ಥರನೇ ವಿಡಿಯೋಸ್ ನಾವು ಅಂಥ ಕಂಟೆಂಟ್ ವಿಡಿಯೋಸನ್ನೇ ನಾವು ಡೈಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ನನಗೆ ಒಂದು ಶಾರ್ಟ್ ವಿಡಿಯೋಸ್ ಬೇಕಿತ್ತು ನಿನ್ನ ಮುನ್ನೆಗೆ ಅಪ್ಲೋಡ್ ಮಾಡಲಿಕ್ಕೆ. ಸೊ ಡೈಲಿ ಮಾಡಬೇಕಂತ ಅನ್ಕೋತೇನೆ, ಬಟ್ ಆಗಲ್ಲ. ಮೌಲ್ಯಗೆ ಸಹ ಸ್ಕೂಲ್ ಉಂಟು, ಪಾಪನ ಅವಳಿಗೆ ಸಹ ನಾನು ಮಾಡುವ ವಿಡಿಯೋಸ್ ಮಾಡುವ ವಿಡಿಯೋಸ್ ಮಾಡುವ ಅಂತ ಹೇಳಿದ್ರೆ ಅವಳಿಗೂ ಕಿರಿಕಿರಿ ಆಗುತ್ತೆ. ಅವಳಿಗೆ ಸಹ ಅವಳ ಓದೋದ್ರಲ್ಲಿ ಸ್ವಲ್ಪ ಅವಳು ಸಹ ಟೈಮ್ ಕೊಡಬೇಕಾಗುತ್ತದೆ. ಹಾಗೆ ಹಾಗೆ ಮುಂದೆ ಒಂದು ಅರ್ಜೆಂಟಿಗೆ ಒಂದು ಶಾಪಿಂಗ್ ಮಾಡಲಿಕ್ಕೆ ಹೋದಾಗ ನಿಜವಾಗ್ಲಿ ಏನು ದೀಪಾವಳಿ ಶಾಪಿಂಗ್ ಅಂತ ಅಲ್ಲ, ಬಟ್ ನಾನು ಶಾರ್ಟ್ ವಿಡಿಯೋಸ್ ಒಂದು ಶಾಪಿಂಗ್ ಮಾಡಲಿಕ್ಕೆ, ಬಟ್ ಹೋಗುವಾಗ ಸುಮ್ಮನೆ ಬರೋದಿಲ್ಲ, ಏನಾದರೂ ತೊಗೊಂಡು ಬರ್ತೇ ಬರ್ತೇನೆ. ಹಾಗೆ ಸೊ ಯಾರಾದರೂ ಲಾಂಗ್ ವಿಡಿಯೋಸ್ ನೋಡ್ತಿದ್ರೆ ನನಗೆ ಶಾರ್ಟ್ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಯಾಕಂದರೆ ನನ್ನ ಶಾರ್ಟ್ ವಿಡಿಯೋದ ಕಂಟೆಂಟ್ ಸ್ವಲ್ಪ ಫನ್ನಿ ಆಗಿರುತ್ತೆ, ಸ್ವಲ್ಪ ನಗಿಸೋನಂತ ಜನಗಳನ್ನು, ಯಾಕೆಂದರೆ ನಗಿಸೋದು ತುಂಬ ಕಷ್ಟ ಅಂತೆ. ಸೊ ಹಾಗಾಗಿ ಸ್ವಲ್ಪ ನಗ್ತಾ ಇರುವ, ಹಾಗಾಗಿ ನಗಿಸುವ ಒಂದು ಪ್ರಯತ್ನ ಅಷ್ಟೇ ಒಂದು ಶಾರ್ಟ್ ವಿಡಿಯೋದಲ್ಲಿ. ಮತ್ತು ನಮ್ಮ ಒಂದು ಟ್ಯಾಲೆಂಟ್ ಅಂದರೆ ಎಲ್ಲವನ್ನು ಸಹ ನಾವು ತೋರಿಸಬೇಕಾಗುತ್ತೆ. ಯಾವಾಗಲೂ ನಮ್ಮದು ಮನೆಯದು ರುಟೀನ್ ಅಡುಗೆ ಅದಂತ ಹೇಳಿದರೆ ನಮ್ಮದು ಈ ಥರದ್ದು ಟ್ಯಾಲೆಂಟನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಆ್ಯಕ್ಟಿಂಗ್ ಸ್ವಲ್ಪ ಮಾಡುವ ಅಂತ ಸ್ವಲ್ಪ ನೋಡುವ ಹೇಗೆ ಆಗುತ್ತೆ. ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ವ್ಯೂಸ್ ಹೋಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ನಮಗೆ. ಸೊ ಹಾಗಾಗಿ ನಾನು ಅದೇ ರೀತಿಯಲ್ಲಿ ನಿಮಗೆ ವಿಡಿಯೋಸನ್ನು ಶಾರ್ಟ್ ವಿಡಿಯೋಸಲ್ಲಿ ಶೇರ್ ಮಾಡಬೇಕಾಗುತ್ತೆ ಅದೇ ಕಂಟೆಂಟಲ್ಲಿ. ಹಾಗೆ ಸೊ ನಿಮ್ಮದೆಲ್ಲ ಸಪೋರ್ಟ್ ಇರಲಿ, ಹಾಗೆ ಏನು ಹೇಳ್ತಾರೆ ಶೇರ್ ಮಾಡಿ ವಿಡಿಯೋಸನ್ನೆಲ್ಲ ಆದಷ್ಟು ಅಂತ ಹೇಳ್ತಾ ಕೇಳ್ತೇನೆ ಅಷ್ಟೇ. ಮತ್ತು ಇವಾಗ ನಾನು ಶಾಪಿಂಗ್ ಏನು ಮಾಡಿದೆ ಅಂತ ತೋರಿಸ್ತೇನೆ. ಸೊ ಏನು ದೊಡ್ಡ ಶಾಪಿಂಗ್ ಇಲ್ಲ, ಸುಮ್ಮನೆ ಹೋದದಕ್ಕೆ ಅಷ್ಟೇ ಮಾಡಿದ್ದು. ರಿಲಯನ್ಸ್ ಮಾರ್ಟಿಗೆ ಹೋದೆ ಫಸ್ಟ್. ಮೊದಲು ರಿಲಯನ್ಸ್ ಮಾರ್ಟಲ್ಲಿ ಫಸ್ಟ್ ನಂದು ಕ್ಲಿಪ್ಪಿಂಗ್ ವಿಡಿಯೋಸನ್ನೆಲ್ಲ ನಾನು ಅದೇ ಫಸ್ಟ್ ನಾನು ತೆಗ್ದದ್ದು. ಆಮೇಲೆ ಮೌಲ್ಯಂದು ಮಾಡುವಾಗ ಅಂದರೆ ರಿಲಯನ್ಸ್ ಅಂದರೆ ಈಗ ದೀಪಾವಳಿ ಅಲ್ಲ, ಹಾಗಾಗಿ ತುಂಬ ಜನ ಇದ್ದರು ಮಾಲಲ್ಲಿ. ನಮಗೆ ವಿಡಿಯೋಸ್ ಮಾಡಲಿಕ್ಕೆ ಸಹ ಒಳ್ಳೆ ಆಗಲಿಲ್ಲ, ಅಂದರೆ ಯಾರಾದರೂ ನೋಡ್ತಾರಾ ಏನನ್ಕೊಳ್ತಾರೆ ಅಂತ ಒಂದು ಆಗಿರ್ತಾರೆ. ಬಟ್ ನಾವೊಂದು ಯೂಟ್ಯೂಬರ್ ಆಗಿ ಒಂದೊಂದು ವಿಡಿಯೋಸ್ ಮಾಡುವಾಗ, ಬಟ್ ಅದನ್ನೆಲ್ಲ ಇನ್ನು ತಲೆಯಲ್ಲಿ ಇಟ್ಕೊಳ್ಳಿಕ್ಕಾಗ, ನೋಡುವವ್ರು ನೋಡ್ತಾರೆ ಇರಲಿ ಅಂತ ಆಗ್ತದೆ. ಮತ್ತು ಅಂದರೆ ಮೊಬೈಲ್ ವಿಡಿಯೋಸ್ ಮಾಡಲಿಕ್ಕಿಲ್ಲ ಅಂತ ಏನಾದರೂ ಬೋರ್ಡ್ ಎಲ್ಲ ಹಾಕಿರ್ತಾರಲ್ಲ, ಸೊ ಹಾಗಾಗಿ ಬಂದು ಬೈತಾರ ಅಂತ ಅದು ಸಾಕ್ತಿತ್ತು. ಹಾಗಾಗಿ ನಾನು ಸ್ವಲ್ಪ ರಿಲಯನ್ಸ್ ಮಾಡಿದ್ದು ನಂದು ಕ್ಲಿಪ್ಪಿಂಗ್ ಅದು. ಆಮೇಲೆ ಅವಳದು ಡಿ ಮಾರ್ಟಲ್ಲಿ ವಿಡಿಯೋಸ್ ಮಾಡಿದ್ದು. ಹಾಗೆ ಸೊ ಆಲ್ರೆಡಿ ಮನೆಗೆ ಬರುವಾಗ 9:30 ಆಗಿದೆ, ಯಾಕೆಂದರೆ ತುಂಬ ಜನ ಸಹ ಇದ್ದರು ಮಾಲಲ್ಲಿ ಅಂದರೆ ಶಾಪಿಂಗ್ ಮಾಡುವಾಗ. ನಮಗೆ ಅಲ್ಲಿ ವಿಡಿಯೋಸ್ ಸಹ ಕರೆಕ್ಟ್ ಜನ ಸ್ವಲ್ಪ ಕಡಿಮೆ ಆಗಬೇಕು, ಅಂದರೆ ತುಂಬ ರಶ್. ಅವರು ಸಹ ಅವರಿಗೆ ಸಹ ಡಿಸ್ಟರ್ಬ್ ಆಗಬಾರ್ದಲ್ಲ, ಶಾಪಿಂಗ್ ಮಾಡಿ ಬಂದವರಿಗೆ ಸಹ ಅವರು ಅಲ್ಲಿ ಏನಾದರೂ ಪರ್ಚೇಸ್ ಮಾಡ್ತಿರ್ತಾರೆ ಮಧ್ಯದಲ್ಲಿ ನಾವೊಂದು. ಹಾಗೆ ಅದು ಸಹ ನೋಡಿಕೊಂಡು ಜನ ಇಲ್ಲದಾಗ ಸ್ವಲ್ಪ ಮೆಲ್ಲ ಮೆಲ್ಲ ಟೇಕ್ ತೆಗ್ದದು. ಸೊ ಹಾಗೆ ಸ್ವಲ್ಪ ಹೇಳೋದು ಎಷ್ಟು ಕಷ್ಟ ಉಂಟು, ಆದರೆ ಸಹ ಒಂದು ಸಣ್ಣ ಪ್ರಯತ್ನ ನಮ್ಮದು ನೋಡುವ, ಕಷ್ಟಪಟ್ಟರೆ ಫಲ ಅದು ನಂದು ಯಾವಾಗಲೂ ಅನ್ಕೋತೇನೆ ನಾನು. ಹಾಗೆ ಮತ್ತೊಂದು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ಕೋತೇನೆ, ಏನಂದರೆ ನನಗೆ ಮೊದಲ ಯೂಟ್ಯೂಬ್ ಪೇಮೆಂಟ್ ಬಂತು, ತುಂಬ ಖುಷಿ ಆಗ್ತುಂಟು. ನಾನು ಎಷ್ಟಂತ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಾಗಲ್ಲ, ಯೂಟ್ಯೂಬ್ದು ಒಂದು ಕೆಲವೆಲ್ಲ ರೂಲ್ಸ್ ಇದೆಯಲ್ಲ, ಪೇಮೆಂಟ್ ಎಲ್ಲ ಹೇಳ್ಬಾರ್ದು ಎಷ್ಟು ಬಂದಿದೆ ಅಂತ. ಸೊ ಹಾಗಾಗಿ ನನಗೆ ಬಂದಿದೆ, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟು ದೊಡ್ಡ ಅಮೌಂಟ್ ಬಂದದೆ ನನಗೆ ಖುಷಿ, ಯಾಕೆ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಬರ್ತದ ಅಂತ. ತುಂಬ ಖುಷಿ ಆಯಿತು, ಅದು ದೀಪಾವಳಿ ಟೈಮಲ್ಲಿ ಬಂದಿದೆ, ಹಾಗಾಗಿ ಸೊ ಬಂದಿದೆ. ಸೊ ಅದೆಲ್ಲ ನಿಮ್ಮಿಂದ, ಸೊ ನಿಮ್ಮ ಸಪೋರ್ಟ್ ಹೀಗೇನೆ ಇರಲಿ. ಹಾಗೆ ಏನು ಹೇಳ್ತಾರೆ ವಿಡಿಯೋಸ್ ಎಲ್ಲ ನೋಡಿ ಮತ್ತು ಸರಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಸೊ ಮತ್ತೆ ಏನಿಲ್ಲ, ಹಾಗೆ ನೋಡುವ. ಓಕೆ, ಇವಾಗ ನಾನು ಏನು ತೊಗೊಂಡಿದ್ದೇನೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಸೊ ಇದೊಂದು ನೋಡಿ ಅಂತೆ, ಇದು 49ಗೆ 49 ರೂಪಾಯಿ ಇದಕ್ಕೆ. ಇದು ಅಂದರೆ ಬಾತ್ರೂಮಲ್ಲಿ ಒಂದು ಹ್ಯಾಂಗ್ ಮಾಡಲಿಕ್ಕೆ ಬ್ರಷ್ ಮತ್ತು ಹೀಗೆ ಫೇಸ್ ವಾಶ್ ಏನಾದ್ರು ಇರ್ತದಲ್ಲ, ಬಾತ್ ಕ್ರೀ ಇದೆಲ್ಲ ಸೋಪ್ ಎಲ್ಲ ನೋಡಿ, ಹೀಗೆ ಒಂದು ತಗೊಂಡೆ 49 ರೂಪಾಯಿಗೆ. ಆಮೇಲೆ ಐಸ್ ಕ್ಯೂಬ್ ಮಾಡಲಿಕ್ಕೆ ಇದೊಂದು ಬೇಕಿತ್ತು ನನಗೆ. ಸೊ ನೆಕ್ಸ್ಟ್ ನಿಮಗೆ ವಿಡಿಯೋಸ್ ಬರ್ತದೆ ಇದರದ್ದು ಸಹ, ನಾನು ಹೇಳ್ತೇನೆ. ಸೊ ಹಾಗಾಗಿ ಸೊ ಉಂಟು, ಅದು ಸ್ವಲ್ಪ ಚೆನ್ನಾಗಿಲ್ಲ. ಸೊ ಇದು ನೋಡಿ, ಸಣ್ಣ ಸಣ್ಣದಾಗಿ ಐಸ್ ಕ್ಯೂಬ್ ಇದೊಂದು ತೊಗೊಂಡೆ, ಇದಕ್ಕೆ 140 ಎರಡಕ್ಕೆ. ಅದು ಸಹ ಬೈ ಒನ್ ಗೆಟ್ ಒನ್, ಏನು ಆಫರ್ ಇದೆ. ಅದರ ಸ್ಟಿಕ್ಕರ್ ನಿನ್ನೆ ದಿತ್ಯ ಬಂದ ಕೂಡಲೇ ಅದನ್ನು ಹರಿದಿದ್ದಲ್ಲಿ ಕಟ್ ಮಾಡಿದ್ದಾರೆ, ಹಾಗಾಗಿ ಸೊ ನಾನು ಇವತ್ತು ನೆಕ್ಸ್ಟೇ ವಿಡಿಯೋ ಮಾಡ್ತಿದ್ದೇನಲ್ಲ ಇದರದ್ದು ಏನು ತೊಗೊಂಡಿದ್ದೇನೆ ಅಂತ, ಅದ ನಿನ್ನೆ ಮಾಡಲಿಕ್ಕಾಗಲಿಲ್ಲ ಬಂದ ತಕ್ಷಣ. ಸೊ ಹಾಗಾಗಿ ಮತ್ತೆ ಇದು ಬೈ 6 135 ಬ್ರಷ್ ಒಂದು ತೊಗೊಂಡೆ. ಆಮೇಲೆ ಒಂದು ಐರನ್ ಬಾಕ್ಸ್ ಬೇಕಿತ್ತು, ಏನಂದರೆ 2 ಇಯರ್ ವ್ಯಾರಂಟಿ ಅಂತ ಉಂಟಿದ್ರಲ್ಲಿ. 899 MRP. ಇದು ನಾನು ರಿಲಯನ್ಸ್ ಮಾರ್ಟಲ್ಲಿ ತೊಗೊಂಡದ್ದು, ಇದು 399 ಸಿಕ್ಕಿತ್ತು ನನಗೆ. ಹಾಗಾಗಿ ನೋಡುವ, ಗೊತ್ತಿಲ್ಲ ಹೇಗೆ ಉಂಟಂತ. ಒಂದು ಅರ್ಜೆಂಟ್ ತೊಗೊಂಡೆ, ಅಂದರೆ ಬಿತ್ತು ನಮ್ಮದು, ಅದರದ್ದು ವೈರೆಲ್ಲ ಕಟ್ಟಾಗಿದೆ, ಸ್ವಲ್ಪ ಸ್ಕಿನ್ ಎಲ್ಲ ಹೋಗಿದೆ ನಮ್ಮದು ಓಲ್ಡು ಇದ್ದದ್ದು, ಹಾಗಾಗಿ ಹೊಸದೊಂದು ತೊಗೊಂಡೆ.
ಸೊ ನೋಡಿ 2 ಇಯರ್ ವ್ಯಾರಂಟಿ ಉಂಟು. 399 2 ಇಯರ್ ವ್ಯಾರಂಟಿ ಬಂದು 2 ಇಯರ್ ಬಂದರೆ ಸಾಕು ಹಾಗೆ. ಮತ್ತೆ ಇದೊಂದು ಬಾಟಲ್ ಮೌಲ್ಯ ತಗೊಂಡ್ಲು ಅವಳಿಗೆ ನೀರು ಕೊಂಡೋಗಲಿಕ್ಕೆ 199. ಇದು ತೆಂಗಿನ ಎಣ್ಣೆ. ಆಮೇಲೆ ಇದು ಸ್ಕ್ರಬ್. ಇದು ಎಲ್ಲ ಮನೆಗೆ ಬೇಕಾಗುವ ನಾರ್ಮಲ್ ಸೋಪ್ ಎಲ್ಲ ಮತ್ತೆ ತಗೊಂಡೆ ಅಷ್ಟೇ. ಓದೋದಕ್ಕೆ ಒಂದು ಶಾಪಿಂಗ್ ಮಾಡಬೇಕಲ್ಲ ಸಣ್ಣದಾದರೂ, ಸಣ್ಣದಂತ ಹೇಳೋದು ಬಟ್ 1000-2000 ವರೆಗೆ ಇಡಬೇಕಾಗುತ್ತೆ, ಯಾಕೆಂದರೆ ಅಷ್ಟು ಆಗುತ್ತೆ ಆಟೋಮೆಟಿಕ್ ಒಂದೊಂದು ಅಂತ ಹೇಳುವಾಗ. ಆಮೇಲೆ ಒಂದು ಪೌಡರ್ ಡಿಟರ್ಜೆಂಟ್, ಇದು ರಿನ್. ಮತ್ತು ಇದೊಂದು ಚಾಕ್ಲೇಟ್ ತಗೊಂಡ್ಲು, ಅದು ಇದರಲ್ಲಿ ಉಳಿದಿದೆ ಚಾಕ್ಲೇಟ್ ಅವಳದು. ಆಮೇಲೆ ದಿತ್ತನಿಗೆ ಒಂದು ಇದು ಡಿ ಮಾರ್ಟ್ ಅಲ್ಲಿ ನಾನು ತಗೊಂಡದ್ದು ಟೀ ಶರ್ಟ್ ತಗೊಂಡೆ ಮನೆಗೆ ಹಾಕಲಿಕ್ಕೆ ಅಂತ ಅಷ್ಟೇ. ಟೀ ಶರ್ಟ್ ಇದು 79. ತುಂಬ ರಶ್ ಇದ್ದು ರಿಲಯನ್ಸ್ ಮಾರ್ಟ್ ಅಲ್ಲಿ ನಮಗೆ ಶಾಪಿಂಗ್ ಮಾಡಲಿಕ್ಕೆ. ಅಂದರೆ ನಮಗೆ ವೀಡಿಯೋಸ್ ಎಲ್ಲ ಬೇಕಾದದ್ದು ಮುಖ್ಯ, ಅದು ಮಾಡಲಿಕ್ಕೆ ನಮಗೆ ಸ್ವಲ್ಪ ಜನ ಜಾಸ್ತಿ ಇದ್ರಲ್ಲಿ. ಅದಕ್ಕೆ ನಾವು ಡಿ ಮಾರ್ಟ್ಗೆ ಬಂದದ್ದು. ಡಿ ಮಾರ್ಟ್ ಅಲ್ಲಿ ಸ್ವಲ್ಪ ಡಿ ಮಾರ್ಟ್ ಅಲ್ಲಿ ತಗೊಂಡೆ, ಸ್ವಲ್ಪ ರಿಲಯನ್ಸ್ ಮಾರ್ಟ್ ಅಲ್ಲಿ ತಗೊಂಡೆ ಹಾಗೆ. ಸೊ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೇನೆ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿದ್ರಲ್ಲ, ಸೊ ನಂದು ಸಣ್ಣ ಶಾಪಿಂಗ್ ಅಷ್ಟೇ, ಮತ್ತೆ ಏನು ತಗೊಳ್ಳಲಿಲ್ಲ. ಮತ್ತೆ ಇನ್ನು ನೋಡುವ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಿನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.